ಧನ್ಯವಾದ ಸರ್, ಗುಡ್ ಮಾರ್ನಿಂಗ್. ಹೇಗಿದೆ ರೆಸ್ಪಾನ್ಸ್? ವಿದ್ಯಾರ್ಥಿಗಳು ಎಷ್ಟರ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ? ಉತ್ಸಾಹದಲ್ಲೇ ಬರ್ತಾ ಇದ್ದಾರೆ? ಏನ್ ಪರ್ಸೆಂಟೇಜ್ ಇದೆ ಇವತ್ತಿನ ವಿದ್ಯಾರ್ಥಿಗಳು ಆಗಮಿಸ್ತಾ ಇರುವಂತ ಸಂಖ್ಯೆಯನ್ನ ನೋಡ್ತಾ ಇದ್ರೆ? ಅರುಣ್, 10 ಗಂಟೆಗೆ ಕಾಲೇಜುಗಳು ಪ್ರಾರಂಭ ಆಗ್ತದೆ. ಈಗಾಗಲೇ ಹಲವು ಕಡೆ ಶಾಲಾ ಕಾಲೇಜುಗಳು ಪ್ರಾರಂಭ ಆಗಿರುವಂತದ್ದು. ಮೊದಲ ದಿನ ಅತ್ಯಂತ ಉತ್ಸಾಹದಿಂದ ಕಾಲೇಜ್ಗೆ ವಿದ್ಯಾರ್ಥಿಗಳು ಬಂದಿರುವಂತದ್ದು. ಮಲ್ಲೇಶ್ವರಂನ 18th ಕ್ರಾಸ್ ಕಾಲೇಜ್ನಲ್ಲಿ ಸಿಎಂ ಬೊಮ್ಮಯ್ಯ ಅವರು ಕೂಡ ಆಗಮಿಸ್ತಾರೆ. ಸೊ ಹಾಗಾಗಿ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿದ್ದಾರೆ. ನಾನೀಗ ಒಂದು ಕ್ಲಾಸ್ ರೂಮ್ ಅಲ್ಲಿ ಇದ್ದೀನಿ. ಸೊ ಇಲ್ಲಿ 100% ಅಟೆಂಡೆನ್ಸ್ ಬಂದಿರುವಂತದ್ದು. ಉಪನ್ಯಾಸಕರು ಕೂಡ ಬಂದಿದ್ದಾರೆ. ನೀನು ವಿದ್ಯಾರ್ಥಿಗಳನ್ನ ನಾನು ನಿಮಗೆ ತೋರಿಸ್ತೀನಿ. ಒಂದು ಡೆಸ್ಕ್ ಗೆ ಇಬ್ಬರು ಮಾತ್ರ ವಿದ್ಯಾರ್ಥಿಗಳು ಕೂತ್ಕೊಂಡಿದ್ದಾರೆ. ಸಾಮಾಜಿಕ ಅಂತರವನ್ನ ಕಾಯ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ನೀವು 100% ಅಟೆಂಡೆನ್ಸ್ ಈ ರೂಮ್ ಅಲ್ಲಿ ಯಾರು ನೋಡೋದಾದ್ರೆ, ವಿದ್ಯಾರ್ಥಿಗಳು ತುಂಬಾ ಖುಷಿಯಿಂದ ಜೋಶ್ ಆಗಿ ಮೊದಲ ದಿನ ಕಾಲೇಜಿಗೆ ಬಂದಿರುವಂತದ್ದು. ಸಪರೇಟ್ ಆಗಿ ಅಂದ್ರೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿ ಮತ್ತೆ ವಿದ್ಯಾರ್ಥಿಗಳಿಗೆ ಸಪರೇಟ್ ಆಗಿ ಕೂರಿಸಿದ್ದಾರೆ. ಒಂದು ಡೆಸ್ಕ್ ನಲ್ಲಿ ಇಬ್ಬರು ಇರುವಂತದ್ದು ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ರ. ಸಾಮಾಜಿಕ ಅಂತರವನ್ನ ಇದೇ ರೀತಿಯಾಗಿ ಎಲ್ಲಾ ಶಾಲಾ ಕಾಲೇಜುಗಳಲ್ಲೂ ಕೂಡ ಕಾಯ್ತಾರೆ. ಸೊ ಇನ್ನೊಂದು, ಶಿಕ್ಷಣ ಇಲಾಖೆ ಹೇಳಿತು ಪೋಷಕರು ಕಡ್ಡಾಯವಾಗಿ ಪೋಷಕರಿಂದ ಕಡ್ಡಾಯವಾಗಿ ಒಪ್ಪಿಗೆ ಪತ್ರವನ್ನು ತರಬೇಕು ಅಂತ. ಸೊ ಎಲ್ಲಾ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಪೋಷಕರ ಒಪ್ಪಿಗೆ ಪತ್ರವನ್ನು ತೆಗೆದುಕೊಂಡು ಬಂದಿದ್ದಾರೆ, ತಮ್ಮ ಮುಂದೆ ಇಟ್ಕೊಂಡಿದ್ದಾರೆ. ಸೊ ಇದನ್ನ ತೆಗೆದುಕೊಂಡು ಕಾಲೇಜಿಗೆ ಬಂದಿರುವಂತದ್ದು. ನಾನೀಗ ವಿದ್ಯಾರ್ಥಿಗಳನ್ನೇ ಮಾತಾಡಿಸ್ತೀನಿ, ಎಷ್ಟು ಖುಷಿಯಾಗಿದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ 1.5 ವರ್ಷದಿಂದ ಅವರು ಶಾಲೆಯಿಂದ ಹೊರಗಡೆ ಉಳಿದಿದ್ರು, ಕಾಲೇಜಿಂದ ಹೊರಗಡೆ ಉಳಿದಿದ್ರು. ಸೊ ಯಾವ ರೀತಿ ಖುಷಿಯಾಗಿದ್ದಾರೆ ಅನ್ನುವಂಥದ್ದು. ಪುಟ್ಟಿ, ಏನ್ ಅನಿಸ್ತಿದೆ ಫಸ್ಟ್ ಡೇ ಕಾಲೇಜ್ ಬರ್ತಿದ್ರೆ? ತುಂಬಾ ಖುಷಿ ಆಗ್ತಾ ಇದೆ. ಇವಾಗಿಂದ ಟೀಚರ್ಸ್ ಜೊತೆ ಇಂಟರಾಕ್ಷನ್ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ನಾವು ಆನ್ಲೈನ್ ಕ್ಲಾಸ್ ಕೇಳಬೇಕಾದ್ರೆ ಅರ್ಥ ಆಗ್ತಾ ಇತ್ತು, ಆದರೆ ಡೌಟ್ಸ್ ಅವಾಗಲೇ ಕೇಳಕ್ ಆಗ್ತಾ ಇರಲಿಲ್ಲ. ಇಲ್ಲಿ ಬಂದಾಗ ಕರೆಕ್ಟಾಗಿ ಕೇಳ್ಬೋದು, ಟೀಚರ್ಸ್ ಜೊತೆ ಇಂಟರಾಕ್ಷನ್ ಚೆನ್ನಾಗಿರುತ್ತೆ. ಆಮೇಲೆ ಆನ್ಲೈನ್ ಕ್ಲಾಸ್ ಅಲ್ಲಿ ಬರೀ ಅವ್ರು ಪಾಠ ಹೇಳ್ತಾರೆ ಕೇಳಿಸ್ಕೊಳೋದು ಅಷ್ಟೇ ಆಗಿರುತ್ತೆ. ಟೀಚರ್ಸ್ ಜೊತೆ ಚೆನ್ನಾಗಿ ಮಾತಾಡೋದಾಗ್ಲಿ, ಫ್ರೆಂಡ್ಸ್ ನ ಜೊತೆ ಚೆನ್ನಾಗಿ ಮಾತಾಡೋದಾಗ್ಲಿ ಇರ್ತಾ ಇರಲಿಲ್ಲ. ಆದ್ರೆ ಇವಾಗಿಂದ ಇರುತ್ತೆ ಅಂತ. ಕರೋನಾನ ಭಯ ಇಲ್ವಾ? ಕರೋನಾ ಅನ್ನೋ ಭಯ ಇರುತ್ತೆ, ಆದ್ರೆ ಕರೋನಾ ಅಂತ ಭಯ ಅಂತ ಮನೇಲಿ ಕೂತ್ರೆ ಓದಕ್ಕಾಗಲ್ಲ, ಕಲಿಯಕ್ಕಾಗಲ್ಲ. ಸೊ ಅದಕ್ಕೆ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ. ಓಕೆ ಪುಟ್ಟಿ, ನಿಮಗೆ ಹೆಂಗ್ ಅನ್ಸುತ್ತೆ, ಎಷ್ಟು ಖುಷಿಯಾಗಿದೆ ನೀನು? ತುಂಬಾ ಖುಷಿಯಾಗಿದ್ದೀನಿ. ಇದು ಆನ್ಲೈನ್ ಕ್ಲಾಸ್ ಅಲ್ಲಿ ಇಂಟರಾಕ್ಷನ್ ಇರ್ತಿರ್ಲಿಲ್ಲ, ಒಂದೊಂದ್ಸತಿ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಿತ್ತು, ಅದು ಫೋನ್ ಒಂದೊಂದ್ಸತಿ ಸಿಗ್ನಲ್ ಸಿಗ್ತಿರ್ಲಿಲ್ಲ, ಹಂಗಿರ್ತಿತ್ತು. ಈಗ ಇಂಟರಾಕ್ಷನ್ ಮಾಡ್ಬೋದು ಟೀಚರ್ ಲೆಕ್ಚರ್ಸ್ ಜೊತೆ, ಖುಷಿ ಆಗ್ತದೆ. ಭಯ ಏನಿಲ್ವಾ? ಭಯ ಇಲ್ಲ. ಅರುಣ್, ಇದು ವಿದ್ಯಾರ್ಥಿ ಹೇಳಿರುವಂತದ್ದು, ಇನ್ನು ನಮ್ಮ ಹುಡುಗರನ್ನ ಬಿಡಕ್ಕಾಗತ್ತ, ಹುಡುಗರ್ನು ಮಾತಾಡಿಸ್ತೀನಿ, ಎಷ್ಟು ಖುಷಿಯಾಗಿದ್ದಾರೆ ಅಂತ. ಇಷ್ಟು ದಿನ ಮನೇಲಿದ್ದೆ, ಈಗ ಏನನ್ಸಿದೆ ಕಾಲೇಜ್ ಬರ್ತಿರೋದು? ಕಾಲೇಜ್ ಬಂದಿದ್ದು ಖುಷಿ ಆಗೈತೆ. ಎಲ್ಲ ಅದೇ ಥರ ಆನ್ಲೈನ್ ಕ್ಲಾಸಲ್ಲಿ ಅರ್ಥ ಆಗುತ್ತೆ ಆಗಲ್ಲ ಅಂತಲ್ಲ, ಇವಾಗ ಟೀಚರ್ ಜೊತೆ ಇಂಟರಾಕ್ಷನ್ ಇರಬೇಕು, ಸೇಮ್ ರೀಸನ್ಸ್ ಎಲ್ಲರದು ಅಷ್ಟೆ. ಫ್ರೆಂಡ್ಸ್ನೆಲ್ಲ ತುಂಬಾ ಮಿಸ್ ಮಾಡ್ಕೋತಿದ್ದೆ, ಇವತ್ತು ಬಂದು ಫ್ರೆಂಡ್ಸ್ನೆಲ್ಲ ಮಾತಾಡಿಸ್ದಾ? ಹಾಂ, ಮಾತಾಡಿಸ್ತು. ಏನೇನು ಮಾತಾಡಿದ್ರಿ? ಸುಮ್ಮನೆ ಕಾಲೇಜ್ ಅದೇ ಏನೇನು ಮಾಡಿದ್ರು ಹಂಗೆ ಎಲ್ಲ ಮಾತಾಡ್ಕೊಂಡಿದ್ದೆ. ಏನೇನು ಪ್ಲಾನ್ ಮಾಡ್ಕೊಂಡಿದ್ದೀರಾ? ಏನೇನು ಪ್ಲಾನ್ ಮಾಡೋಣ, ಓದಬೇಕು ಅಂತ ಅಂದ್ಕೊಂಡು. ಭಯ ಆಗ್ತಿಲ್ವಾ ಕರೋನಾ ಅಂತ? ಇಲ್ಲ, ಭಯ ಇಲ್ಲೆಲ್ಲ ಇಲ್ಲೆಲ್ಲ ಕರೆಕ್ಟಾಗಿ ಮಾಡಿದ್ರೆ ಭಯ ಏನಿಲ್ಲ. ಖುಷಿ ಅನಿಸಿದ್ಯಾ? ಹಾಂ, ಖುಷಿ ಆಗ. ಓಕೆ, ನಿನಗೆ ಏನು ಅನಿಸ್ತಿದೆ? ಅದೇ ತುಂಬ ಖುಷಿ ಆಗಿದೆ. ಅದೇ ಆನ್ಲೈನ್ ಕ್ಲಾಸ್ ಅಷ್ಟೇನು ಪರವಾಗಿಲ್ಲ, ಇಲ್ಲಾದ್ರೆ ಇಂಟ್ರಾಕ್ಷನ್ ಚೆನ್ನಾಗೆ ಓದ್ಬೋದು ಅಂತ ಅನ್ಕೊಂಡೆ. ಹಾಂ, ಖುಷಿ. ಸರ್, ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ? ಖುಷಿ ಆಗ್ತಿದೆ. ಯಾಕೆ ಇಷ್ಟು ದಿನ ಮನೇಲಿ ಇದ್ದಾಗ ಬೋರ್ ಆಗ್ತಿದ್ದ? ಎಸ್ ಸರ್. ನಿಮ್ಗೆ ಏನು ಅನ್ಸುತ್ತೆ? ಖುಷಿ ಆಗ್ತದೆ. ಯಾಕೆ? ಕಾಲೇಜಿಗೆ ಬಂದ್ವಲ್ಲ, ಅದಕ್ಕೆ ಖುಷಿ ಆಗ್ತದೆ. ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡ್ದ? ಇಲ್ಲ, ಇನ್ನೂ ಮಾತಾಡಿಲ್ಲ. ಓಕೆ, ಇದ್ರ ಹತ್ರ ಮಾತಾಡಿದೆ. ಓಕೆ, ಆನ್ಲೈನ್ ಅರ್ಥ ಆಗ್ತಿತ್ತ ಕರೆಕ್ಟ್ ಆಗಿ? ಅರ್ಥ ಆಗುತ್ತೆ. ಓಕೆ. ಕರೋನಾನ ಭಯ ಇಲ್ಲ? ಯಾಕೆ? ಅಷ್ಟೇನು ನಮ್ಗೆ ಕಂಡಿಲ್ಲ ಕರೋನಾ. ಓಕೆ, ಮೆಜರ್ಮೆಂಟ್ಸ್ ಎಲ್ಲ ತಗೊಂಡಿದೀವಿ, ಹಾಗಾಗಿ ನೆಕ್ಸ್ಟ್ ಟೈಮ್. ಖುಷಿ ಅನಿಸ್ತದೆ. ಥ್ಯಾಂಕ್ ಯು. ಅರುಣ್, ನೀವು ವಿದ್ಯಾರ್ಥಿಗಳ ಮಾತುಗಳನ್ನ ಕೇಳಿದ್ರಿ, ಸಹಜವಾಗಿ ಫಸ್ಟ್ ಡೇ ವಿದ್ಯಾರ್ಥಿಗಳಿಗೆ ಜೋಶ್ ಇರುತ್ತೆ. ಯಾಕೆಂದ್ರೆ 1.5 ವರ್ಷದಿಂದ ಕಾಲೇಜು ಶಾಲೆಗೆ ಬಂದಿರಲಿಲ್ಲ ವಿದ್ಯಾರ್ಥಿಗಳು. ಫ್ರೆಂಡ್ಸ್ಗಳನ್ನ ಮಿಸ್ ಮಾಡ್ಕೊಂಡಿದ್ರು, ಟೀಚರ್ಸ್ ಗಳನ್ನ ಮಿಸ್ ಮಾಡ್ಕೊಂಡಿದ್ರು. ಸಹಜವಾಗಿ ಸಂತೋಷದ ಮಾತುಗಳನ್ನ ವಿದ್ಯಾರ್ಥಿಗಳು ಹೇಳ್ತಿರುವಂತದ್ದು. ಅರುಣ್. ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಒಂದ್ ಕಡೆಗೆ ವಿದ್ಯಾರ್ಥಿಗಳು ತುಂಬಾ ಖುಷಿಯಲ್ಲಿದ್ದಾರೆ. ಅವರೊಬ್ಬರು ಹೇಳ್ತಾ ಇದ್ರು, ಸ್ಟೂಡೆಂಟು, ನಿಮಗೇನು ಭಯ ಇಲ್ವಾ ಅಂತಂದರೆ ನಾವು ಕಂಡೇ ಇಲ್ಲ ಅಂತ ಹೇಳ್ತಾರೆ. ಸೊ ಯಾಕೆ ಅಂತಂದರೆ ಬರೋದು ಬೇಡ ಸೊ ಯಾರಿಗೂ ಕೂಡ. ಸೊ ಅದನ್ನು ಅನುಭವಿಸಿದವರಿಗೆ ಗೊತ್ತು ಅದರ ಪರಿಸ್ಥಿತಿ ಏನಿರುತ್ತೆ ಅಂತ ಹೇಳಿ. ಸೊ ನನ್ನ ಸಹೋದರಿ ನಂದಿನಿ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಂದಿನಿ, ಗುಡ್ ಮಾರ್ನಿಂಗ್. ಈಗ ಯಾವ ರೀತಿಯಾಗಿ ತಯಾರಿಗಳು ನಡೀತಾ ಇದೆ ಶಾಲಾ ಕಾಲೇಜುಗಳಲ್ಲಿ, ವಿದ್ಯಾರ್ಥಿಗಳು ಹೇಗೆ ಅಟೆಂಡೆನ್ಸ್ ಬರ್ತಾ ಇದೆ? ನನ್ನ ಸಹೋದ್ಯೋಗಿ ಶ್ರೀನಿವಾಸ್ ಹೇಳ್ತಾ ಇದ್ರಲ್ಲಿ 100% ಅಟೆಂಡೆನ್ಸ್ ಇದೆ ಅಂತ ಹೇಳಿ. ಸೊ ತುಂಬಾ ಉತ್ಸಾಹದಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ ಅಲ್ವಾ ವಿದ್ಯಾರ್ಥಿಗಳು? ಬರೆ ಗುಡ್ ಮಾರ್ನಿಂಗ್ ಅರುಣ್. ಸದ್ಯ ನಾನು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವಂತಹ ಕಿಶೋರ ಕೇಂದ್ರದ ಬಳಿ ಇದ್ದೀನಿ. ಇಲ್ಲಿನ ಚಿತ್ರಣವೂ ಸಹ ಬಹುತೇಕ 90% ಸ್ಟೂಡೆಂಟ್ಸ್ ಬಂದಿರುವಂತಹ ಚಿತ್ರಣಗಳು ಕಾಣಿಸ್ತದೆ. ಒಮ್ಮೆ ಅವರು ಕ್ಲಾಸಸ್ ಅಲ್ಲಿ ಹಾಜರಾತಿ ತಗೊಳ್ಳೋವರೆಗೂ ಸ್ಪಷ್ಟವಾದಂತಹ ಚಿತ್ರಣ ಇಲ್ಲ. ಆದ್ರೆ ಶಾಲೆಯ ಹಾಗೂ ಕಾಲೇಜು ಅಂದ್ರೆ 9, 10, 11, 12 ಕ್ಲಾಸ್ಗಳನ್ನ ನೀವು ನೋಡೋದಾದ್ರೆ ಎಲ್ಲವೂ ಸಹ ಒಂದೇ ಕೇಂದ್ರದಲ್ಲಿ ಇದೆ. ಇಲ್ಲಿ ಸಿದ್ಧತೆ ಮಾತ್ರ ಕಂಪ್ಲೀಟ್ ಆಗಿ ಕ್ಲೀನ್ ಆಗಿದೆ.
ಪ್ರತಿಯೊಬ್ಬ ಶಿಕ್ಷಕರು ಸಹ ಎಂಟ್ರಿ ಭಾಗದಲ್ಲಿ ನಿಂತಿದ್ದಾರೆ. ಅವರೇ ಎಲ್ಲಾ ವಿದ್ಯಾರ್ಥಿಗಳನ್ನ ಕ್ಲೀನ್ ಆಗಿ ಟೆಸ್ಟ್ ಮಾಡಿ ಹೊರಗಡೆ ಬಿಡ್ತಿರೋದಿರ್ಬಹುದು, ಅವರ ಥರ್ಮಲ್ ಸ್ಕ್ಯಾನಿಂಗ್ ಇರಬಹುದು, ಅವ್ರ ಒಳಗಡೆ ಬರುವಾಗ ಟೆಂಪರೇಚರ್ ಇರಬಹುದು, ಅಷ್ಟೇ ಅಲ್ಲ ಸ್ಯಾನಿಟೈಸ್ ಮಾಡ್ಕೊಂಡಿದಾರ, ವಿದ್ಯಾರ್ಥಿಗಳ ಹತ್ರ ಅನುಮತಿ ಪತ್ರ ಇದೆಯಾ, ಹೀಗೆ ಹಲವು ದಾಖಲೆಗಳನ್ನ ಚೆಕ್ ಮಾಡಿದ ನಂತರವಷ್ಟೇ ಒಳಗಡೆ ಎಂಟ್ರಿ ಕೊಡಿಸ್ತಿದ್ದಾರೆ. ಫಸ್ಟ್ ಸ್ಕೂಲ್ ಅಲ್ಲಿರೋ ಮಕ್ಕಳನ್ನ ಒಳಗಡೆ ಎಂಟ್ರಿ ತಗೊಂಡು ಅದಾದ್ಮೇಲೆ ಕಾಲೇಜ್ ಮಕ್ಕಳನ್ನ ತಗೋತಿದ್ದಾರೆ. ಒಂದೇ ಒಂದು ಸ್ಟೂಡೆಂಟ್ ಹೊರಗಡೆ ನಿಂತ್ಕೊಳ್ಳೋ ಹಾಗಿಲ್ಲ, ಯಾರು ಮಾತಾಡ್ಕೊಳ್ಳೋ ಹಾಗಿಲ್ಲ. ಹಾಗಾಗಿ ಭದ್ರತಾ ಸಿಬ್ಬಂದಿಗೂ ಸಹ ಸೂಚನೆ ನೀಡಿದ್ದಾರೆ, ಯಾರು ರಸ್ತೆಯಲ್ಲಿ ನಿಂತ್ಕೊಳ್ಳೋ ಹಾಗಿಲ್ಲ ಅಂತ. ಬಂದಿದ ತಕ್ಷಣ ಒಳಗಡೆ ಎಂಟ್ರಿ ಕೊಡ್ತಿದ್ದಾರೆ. ಸಾಕಷ್ಟು ನಮ್ಮ ಪೋಷಕರು ಇದ್ದಾರೆ, ಅವ್ರನ್ನೇ ಮಾತಾಡಿಸುವಂತಹ ಪ್ರಯತ್ನ ಮಾಡ್ಬೋದಿತ್ತು, ಅವ್ರನ್ನ ಹೊರಗಡೆನೆ ಕಳಿಸ್ತಾ ಇದ್ದಾರೆ. ಇಲ್ಲಿ ಸದ್ಯ ಇರುವಂತಹ ಟೀಚರ್ಸ್ನ ಮಾತಾಡಿಸುವ ಪ್ರಯತ್ನ ಮಾಡೋಣ. ಸರ್ ನಮಸ್ತೆ, ಯಾವ ರೀತಿ ಸಿದ್ಧತೆ ಮಾಡಿದ್ದೀರಿ ಸರ್? ಇಲ್ಲ ಕ್ಲಾಸಲ್ಲಿ ಎಲ್ಲ ಸ್ಯಾನಿಟೈಸರ್, ಫಸ್ಟ್ ಸ್ಟಾರ್ಟಲ್ಲಿ ಸ್ಯಾನಿಟೈಸರ್ ಇದೆ. ಎರಡು ನಾವು ಐಸೋಲೇಷನ್ ರೂಮ್ ಇದು ಮಾಡಿದ್ವಿ. ಆಮೇಲೆ ಏನೋ ಎಲ್ಲ ಇದಕ್ಕೂ ಎಲ್ಲ ರೂಮ್ಸ್ಗಳು ನಾವು ಯಾರ್ಯಾರು ಕೂತ್ಕೊಳ್ತಾರೋ ಆ ರೂಮ್ಸ್ಗಳೆಲ್ಲ ಸ್ಯಾನಿಟೈಸ್ ಮಾಡಿದೆ. ಸೊ ಇಷ್ಟೆಲ್ಲ ಪ್ರಿಕಾಷನರಿ ಮೆಷರ್ಸ್ ತೊಗೊಂಡಿದ್ವಿ. ಸರ್ ಎಷ್ಟು ಜನ ಸ್ಟೂಡೆಂಟ್ಸ್ ಬರ್ತಾರೆ ಅಂತ ಇವಾಗಲೇ ಮಾಹಿತಿ ಇದೆ ಸರ್? ಇಲ್ಲ ನಾವು ಏನು ಇವಾಗ ಕನ್ಸೆಂಟ್ ಫಾರ್ಮ್ ನಾವು ಆಲ್ರೆಡಿ ಕಲೆಕ್ಟ್ ಮಾಡ್ತಾ ಇದ್ದೀವಿ. ನಾವು ಯಾರ್ಯಾರು ಬರೋ ಮಕ್ಕಳದೆಲ್ಲ ಕನ್ಸೆಂಟ್ ಫಾರ್ಮ್ ತೊಗೊಂಡೇ ಒಳಗಡೆ ಬಿಡ್ತಾ ಇದ್ದೀವಿ. ಎಷ್ಟು ಪರ್ಸೆಂಟೇಜ್ ಸರ್ ಸ್ಟೂಡೆಂಟ್ಸ್? ಅದು ಇನ್ನು ಇವಾಗ ನೋಡ್ಬೇಕು, ನಾವು ನೋಡ್ಬೇಕು. ಆಕ್ಚುಲಿ ಶಾಲೆಯಲ್ಲಂತೂ ಸಂಪೂರ್ಣವಾದ ಸಿದ್ಧತೆ ಮಾಡಿದ್ದಾರೆ ಶಿಕ್ಷಕರ ಜೊತೆಗೆ ಒಂದೊಂದು. ಅವರೇ ಇವಾಗ ಸಾಮಾಜಿಕ ಅಂತರವನ್ನ ಕಾಯ್ದು ನಿಂತಿರೋ ದೃಶ್ಯಗಳು ನೋಡ್ತಿದ್ರಿ. ಪ್ರತಿಯೊಬ್ಬರು ಸಹ ಪೋಷಕರಿಂದ ಕಂಪ್ಲೀಟ್ ಆದಂತಹ ಅನುಮತಿ ಪತ್ರವನ್ನ ಪಡೆದೇ ಎಂಟ್ರಿ ಆಗ್ಬೇಕಾಗುತ್ತೆ. ಇನ್ನು ಬರ್ತಿರುವಂತಹ ವಿದ್ಯಾರ್ಥಿಗಳನ್ನ ಅದ್ದೂರಿಯಾಗಿ ಸ್ವಾಗತ ಮಾಡೋದಕ್ಕೋಸ್ಕರ ಹಸಿರು ತೋರಣಗಳನ್ನ ಹಾಕಿರುವಂತಹ ಸಿದ್ಧತೆ ನೋಡ್ತಿದ್ರಿ. ಅಂದ್ರೆ ಪಾಸಿಟಿವ್ ವೈಬ್ಸ್ಗೋಸ್ಕರ ವಿದ್ಯಾರ್ಥಿಗಳು ಬಂದಾಗ ಅವ್ರಿಗೆ ವೆಲ್ಕಮ್ಗೋಸ್ಕರ ಇಲ್ಲಿ ಸಿದ್ಧತೆ ಮಾಡಿರೋದನ್ನ ನೋಡ್ತಿದ್ರಿ. ಎಂಟ್ರಿ ಭಾಗದಲ್ಲಿ ನಾನ್ ಎಂಟ್ರಿ ಆಗ್ಬೇಕು ಅಂದ್ರೂ ಸಹ ಕಂಪ್ಲೀಟ್ಲಿ ಸ್ಯಾನಿಟೈಸ್ ಆಗ್ಬೇಕು, ಜೊತೆಗೆ ಥರ್ಮಲ್ ಸ್ಕ್ಯಾನಿಂಗ್ ಮಾಡಿಸ್ಬೇಕು. ಬಿಕಾಸ್ ನನಗೇನಾದ್ರು ಇನ್ಫೆಕ್ಟ್ ಇದ್ರೆ, ನನ್ನ ಥರ್ಮಲ್ ಅಕಸ್ಮಾತ್ ನನಗೇನಾದ್ರೂ ಟೆಂಪರೇಚರ್ ಲೆವೆಲ್ ಜಾಸ್ತಿ ಇದ್ರೆ ಅದು ಸಹ ಟೆಸ್ಟ್ ಮಾಡಲಾಗುತ್ತೆ. ಅದಾದ ನಂತರ ನೀವು ಸ್ಯಾನಿಟೈಸ್ ಆಗುವಂತಹ ದೃಶ್ಯನ ನೋಡ್ತಿದ್ದೀರಿ. ಬರುವ ಪ್ರತಿಯೊಬ್ಬ ವಿದ್ಯಾರ್ಥಿಯು ಸ್ಯಾನಿಟೈಸ್ ಆಗಿ ಎಂಟ್ರಿ ಆಗ್ಬೇಕು. ಅವ್ರನ್ನೇ ಮಾತಾಡಿಸೋ ಪ್ರಯತ್ನ ಮಾಡೋಣ. ನಿಮ್ಮ ಹೆಸರು? ಮೋಹಿತ್. ಏನು ಓದ್ತಿದ್ದೀರಿ? ಸೆಕೆಂಡ್ ಪಿಯು. ಇವತ್ತಿಂದ ಕ್ಲಾಸಸ್ ಸ್ಟಾರ್ಟ್, ಏನು ಅನಿಸ್ತದೆ? ತುಂಬ ಖುಷಿ ಆಗ್ತಿದೆ. ಆನ್ಲೈನ್ ಕೇಳಿ ಕೇಳಿ ಅಷ್ಟೇನು ಅರ್ಥ ಆಗ್ತಿಲ್ಲ. ಇವಾಗ ಕಾಲೇಜಿಗೆ ಬಂದಿದ್ದೀವಿ, ಇವಾಗ ಓದಕ್ಕ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಬೋದು. ಕರೋನಾ ಭಯ ಆ ಥರ ಏನಿಲ್ಲ. ಓಕೆ, ಎಲ್ಲ ಮೇಂಟೈನ್ ಮಾಡ್ತೀರಿ? ಹಾಂ ಓಕೆ, ಎಲ್ಲ ಮೇಂಟೈನ್ ಮಾಡ್ತೀವಿ. ಸೋಷಿಯಲ್ ಮೀಡಿಯಾ, ಸೋಷಿಯಲ್ ಡಿಸ್ಟೆನ್ಸ್ ಇರ್ಬೋದು, ಮಾಸ್ಕ್ ಇರ್ಬೋದು, ಮೇಂಟೈನ್ ಮಾಡ್ತೀವಿ. ಆದರೆ ನಮ್ಮ ಕ್ಲಾಸಸ್ ಓಪನ್ ಆದರೆ ಸಾಕು ಅನ್ನೋದು ವಿದ್ಯಾರ್ಥಿಗಳ ಮಾತು. ಯಾಕೆ ಅಂತ ಹೇಳಿದ್ರೆ, ಆನ್ಲೈನಲ್ಲಿರುವ ಡೌಟ್ಸ್ಗಳನ್ನ ಎಷ್ಟೇ ನೀವು ಎಫರ್ಟ್ ಹಾಕಿ ಕೇಳಿದ್ರು ಕನಿಷ್ಠ 20 ಜನ ಇದ್ದಾರೆ ಅಂದರೆ ಒಂದೊಂದು ಸ್ಲೈಡಿಂಗ್ ಮಾಡುವಷ್ಟೊತ್ತಿಗೆ 3-4 ನಿಮಿಷಗಳಾಗುತ್ತೆ. ಆಗ ವಿದ್ಯಾರ್ಥಿಗಳು ಮಿಸ್ ಆಗುವ ಸಾಧ್ಯತೆಗಳಿತ್ತು. ಇಡೀ ಯಾವುದು ಆ ಶಾಲೆ ಆವರಣ ಇದೆ ಅದನ್ನು ಕಂಪ್ಲೀಟ್ಲಿ ಸಿದ್ಧಪಡಿಸಿದ್ದಾರೆ. ವಿದ್ಯಾರ್ಥಿಗಳಿಗೆ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಸ್ಪಷ್ಟವಾದಂತಹ ಡ್ರಾಯಿಂಗ್ಗಳ ಮೂಲಕ ಸಹ ಹೇಳಿದ್ದಾರೆ. ಬೇರೆ ಮಾಸ್ಕ್ ಇಲ್ಲ ಅಂದ್ರೆ ಯಾರು ಒಳಗಡೆಗೂ ಸಹ ಎಂಟ್ರಿ ಇರಲ್ಲ. ಎಲ್ಲರೂ ಸಹ ಮಾಸ್ಕ್ ಹಾಕೊಂಡೇ ಬರಬೇಕು. ಬರುವಂತಹ ಸಿಬ್ಬಂದಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ. ಸ್ಟೆಪ್ಸ್ಗಳಿಗೂ ಸಹ ಇಲ್ಲಿ ಮಾರ್ಕಿಂಗ್ ಮಾಡ್ತಿರೋದನ್ನ ನೀವು ನೋಡ್ತಿರಬಹುದು. ಅರುಣ್, ಫಸ್ಟ್ ಫ್ಲೋರ್ ನಲ್ಲಿ ಇವಾಗ PU ಕಾಲೇಜ್ ನಡೀತಿರುವಂತಹದನ್ನ ನೋಡ್ತಿದ್ರಿ. PU ಕಾಲೇಜ್ ಯಾರ್ಯಾರು ಬರ್ತಾರೆ, ಪ್ರತಿಯೊಂದು ಗೋಡೆಗಳಿಗೂ ಸಹ ಸಾಮಾಜಿಕ ಅಂತರವನ್ನ ಕಾಯ್ಕೊಳ್ಬೇಕು, ಕೊರೋನಾ ನಿಯಮಗಳನ್ನ ಹೇಗೆ ನೋಡ್ಕೋಬೇಕು, ವೆಲ್ಕಮ್ ಬ್ಯಾಕ್ ಟು ಸ್ಕೂಲ್ ಅಂತ ಹೇಳಿ ಕರ್ನ ವೆಲ್ಕಮ್ ಮಾಡ್ತಿರುವಂತಹ ದೃಶ್ಯಗಳು ಸಹ ನೋಡ್ತಿದ್ರಿ. ಪ್ರತಿಯೊಂದು ಸೇಫ್ಟಿ ಮೆಷರ್ಸ್ಗಳನ್ನ ತೆಗೆದುಕೊಂಡಿದ್ದಾರೆ ವಿದ್ಯಾರ್ಥಿಗಳು. ಸಾಮಾಜಿಕ ಅಂತರವನ್ನ ಕಾಯಿಲಿ ಅಂತ ಹೇಳಿ ಒಂದು ಬೆಂಚ್ಗೆ ಒಬ್ಬರೇ ವಿದ್ಯಾರ್ಥಿಗಳು ಅನ್ನುವಂತಹ ಸೂಚನೆ ನೀಡಿದ್ದಾರೆ. ಕೆಲವು ಕ್ಲಾಸ್ಗಳಲ್ಲಿ ಈಗಷ್ಟೇ ಆರಂಭವಾಗಬೇಕಾಗಿದೆ. ಎಲ್ಲ ಮುನ್ನೆಚ್ಚರಿಕೆ ಕ್ರಮ ಅಂದ್ರೆ ಒಂದೊಮ್ಮೆ ಬರುವಂತಹ ನೋಟಿಸ್ ಬೋರ್ಡ್ಗಳನ್ನ ನೋಡ್ತಿರ್ಬೋದು, ಯಾವ ರೀತಿ ಸೇಫ್ಟಿ ಆಗಿರ್ಬೇಕು ಅಂತ ಹೇಳಿ. ಆನ್ಲೈನ್ ಕ್ಲಾಸಸ್ಸು ಇರುತ್ತೆ, ಆಫ್ಲೈನ್ ಕ್ಲಾಸಸ್ಸು ಇರುತ್ತೆ. ಹಾಗಾಗಿ ಟೀಚರ್ಸ್ಗೆ ಅಷ್ಟು ಬದಲಾವಣೆ ಇಲ್ಲದೆ ಇದ್ರು ಸ್ಟೂಡೆಂಟ್ಸ್ ಮೇಜರ್ ಬದಲಾವಣೆಗಳನ್ನ ನೀವು ನೋಡ್ತಿದ್ದೀರಿ. ಶಿಕ್ಷಕರು ಈಗಾಗಲೇ ಬಂದು ಸಿದ್ಧಪಡಿಸ್ತಿದ್ದಾರೆ. ಒಂದು ಬೆಂಚ್ಗೆ ಒಬ್ಬರೇ ವಿದ್ಯಾರ್ಥಿಗಳು ಕೂತ್ಕೋಬೇಕು ಅನ್ನುವಂತಹ ರೂಲ್ಸ್ಗಳು ಸಹ ಇದೆ. ಕಂಪ್ಲೀಟ್ ಕ್ಲಾಸಸ್ ಎಲ್ಲ ರೆಡಿ ಆಗಿದೆ, ವಿದ್ಯಾರ್ಥಿಗಳು ಬಂದು ಪಾಠ ಕೇಳೋದಷ್ಟೇ ಬಾಕಿ ಉಳಿದಿದೆ. ಅರುಣ್. ಓಕೆ ನಂದಿನಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.